ಆತ್ಮೀಯ ಮಿತ್ರರೇ, ಈಗ ನನ್ನ ಪೆನ್ಡ್ರೈವ್ನಲ್ಲಿ ಬ್ಯಾಕಪ್ ಫೈಲ್ಗಳನ್ನು ತೆಗೆದುಕೊಂಡಿದ್ದೇನೆ. ಈ ಬ್ಯಾಕಪ್ ಫೈಲ್ಗಳನ್ನು ರೆಸ್ಟೋರ್ ಮಾಡುವ ವಿಧಾನವನ್ನು ಈಗ ತಿಳಿದುಕೊಳ್ಳೋಣ. ಸೊ ಪೆನ್ಡ್ರೈವ್ನ ಮೇಲೆ ಕ್ಲಿಕ್ ಮಾಡುತ್ತಿದ್ದೇನೆ. ಸೊ ಬ್ಯಾಕಪ್ನಲ್ಲಿ ಈ ಫೈಲ್ಗಳನ್ನು ನಾವು ಕಾಣಬಹುದು. ರೆಸ್ಟೋರ್ ಮಾಡಲು ಮೆನುವಿನ ಮೇಲೆ ಕ್ಲಿಕ್ ಮಾಡಿ, ನಂತರ ಅಕ್ಸೆಸರೀಸ್ ಬ್ಯಾಕಪ್ಸ್ ಟೂಲನ್ನು ಲಾಂಚ್ ಮಾಡಿ. ಈಗ ಬ್ಯಾಕಪ್ಸ್ ಲಾಂಚ್ ಆಗಿದೆ. ಈಗ ರೆಸ್ಟೋರ್ ಮೇಲೆ ಕ್ಲಿಕ್ ಮಾಡಿ, ಬ್ಯಾಕಪ್ ಲೊಕೇಶನನ್ನು ಆಯ್ಕೆ ಮಾಡಿಕೊಳ್ಳಿ. ಈಗ ನಾವು ನಮ್ಮ ಬ್ಯಾಕಪ್ ಫೈಲ್ಸನ್ನು ಪೆನ್ಡ್ರೈವ್ನಲ್ಲಿ ಆಯ್ಕೆ ಮಾಡಿಕೊಂಡಿದ್ದೇವೆ. ಆ ಪೆನ್ಡ್ರೈವ್ನಲ್ಲಿ ನಮ್ಮ ಫೈಲ್ಗಳು ಬ್ಯಾಕಪ್ ಅನ್ನುವ ಫೋಲ್ಡರ್ನಲ್ಲಿದೆ. ಫಾರ್ವರ್ಡ್ ಮೇಲೆ ಕ್ಲಿಕ್ ಮಾಡಿ. ನಾವು ಬೇರೆ ಬೇರೆ ಬ್ಯಾಕಪ್ಗಳನ್ನು ತೆಗೆದುಕೊಂಡಿದ್ದಲ್ಲಿ ಯಾವ ದಿನಾಂಕದಿಂದ ಬ್ಯಾಕಪ್ಪನ್ನು ತೆಗೆದುಕೊಳ್ಳಬೇಕು, ರೆಸ್ಟೋರ್ ಮಾಡಬೇಕು ಎನ್ನುವುದನ್ನು ಕೇಳುತ್ತಿದೆ. ಸೊ ನಾವು ಇಲ್ಲಿ ವೆನಸ್ಡೇ 28 ಸೆಪ್ಟೆಂಬರ್ 2016 ಆಯ್ಕೆ ಮಾಡಿಕೊಂಡಿದ್ದೇನೆ. ಫಾರ್ವರ್ಡ್ ಮೇಲೆ ಕ್ಲಿಕ್ ಮಾಡಿ. ಸೊ ಈ ಆಯ್ಕೆಯಲ್ಲಿ ಫೈಲ್ಗಳನ್ನು ಅದರ ಮೂಲ ಫೋಲ್ಡರ್ಗಳಲ್ಲಿ ಉಳಿಸಬಹುದು ಅಥವಾ ಬೇರೆ ಫೋಲ್ಡರ್ನಲ್ಲಿ ಉಳಿಸಬಹುದು. ಸೊ ನಾವು ಈಗ ಡೆಸ್ಕ್ಟಾಪ್ ಮೇಲೆ ರೆಸ್ಟೋರ್ ಮಾಡುತ್ತಿದ್ದೇನೆ. ಡೆಸ್ಕ್ಟಾಪನ್ನು ಆಯ್ಕೆ ಮಾಡಿಕೊಳ್ಳಿ. ಫಾರ್ವರ್ಡ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಬರುವಂತಹ ಸಾರಾಂಶವನ್ನು ಓದಿದ ನಂತರ ರೆಸ್ಟೋರ್ ಮೇಲೆ ಕ್ಲಿಕ್ ಮಾಡಿ. ಈಗ ರೆಸ್ಟೋರ್ ಆಗುತ್ತಿದೆ. ಕ್ಲೋಸ್ ಮೇಲೆ ಕ್ಲಿಕ್ ಮಾಡಿ. ಈ ವಿಂಡೋವನ್ನು ಕ್ಲೋಸ್ ಮಾಡಿ. ಈಗ ನಾವು ಡೆಸ್ಕ್ಟಾಪ್ ಮೇಲೆ ಹೋಮ್ ಫೋಲ್ಡರನ್ನು ನೋಡಬಹುದು. ಹೋಮ್ ಫೋಲ್ಡರನ್ನು ಓಪನ್ ಮಾಡಿದಾಗ ನಮಗೆ ಡೈಟ್ ಅನ್ನುವ ಫೋಲ್ಡರ್, ಇದರ ಒಳಗಡೆ ನಮ್ಮ ಎಲ್ಲ ಫೋಲ್ಡರ್ಗಳು ಕಾಣಿಸುತ್ತವೆ. ಧನ್ಯವಾದಗಳು.